ಇತರೆ ಪಕ್ಷಗಳದ್ದು ಕೂಡ. ಆದ್ರೆ ಬಿಜೆಪಿಯ ಸರ್ಕಾರ ಅಂದ್ರೆ, ಮೋದಿ ಸರ್ಕಾರ ಅಂದ್ರೆ ಅದು ಬಿಜೆಪಿ ಪಕ್ಷ ಸರ್ಕಾರ ಅಲ್ಲ, ಅದು ಆರ್ ಎಸ್ ಎಸ್ ನ ದುಷ್ಟಕೂಟದ ಒಂದು ನಿಯಂತ್ರಣದಲ್ಲಿರುವಂಥದ್ದು. ಮತ್ತೆ ಪ್ರತಿಯೊಂದು ಮಂತ್ರಿ ಶಾಖೆ ಕೇಂದ್ರದಲ್ಲಿ ಏನಿದೆ ಆ ಪ್ರತಿಯೊಂದು ಮಂತ್ರಿ ಶಾಖೆಯನ್ನ ನಿಯಂತ್ರಣ ಮಾಡೋದು ಆರ್ ಎಸ್ ಎಸ್. ಅವರು ಪ್ರತಿಯೊಂದು ಮಂತ್ರಿ ಶಾಖೆಗೂ ಕೂಡ ಒಂದು ಆರ್ ಎಸ್ ಎಸ್ ನ ಸೆಲ್ ಮಾಡಿದ್ದಾರೆ. ಆ ಸೆಲ್ ಹೇಳ್ದಂಗೆ ಕೇಳ್ಬೇಕು ಅಲ್ಲಿಯ ಮಂತ್ರಿ. ಮತ್ತೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ನನ್ಗೆ ಎಷ್ಟೋ ಜನ ಹೇಳಿದ್ದಾರೆ, ನಾನು ಒಬ್ಬ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಿ ಆಗಿದ್ದೆ, ಹಿಂಗಾಗಿ ನನ್ಗೆ ಇರುವಂತ ಕೆಲವು ಮಿತ್ರರು ಅಲ್ಲಿ ಹೇಳಿದ್ದಾರೆ ಏನಂತ, ನಮ್ದೇನು ಕೆಲಸ ಇಲ್ಲ ಯಾವಾಗ, ಬಾರಿ ಉನ್ನತ ಹುದ್ದೆನಲ್ಲಿದ್ದಾರೆ, ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಅಥವಾ ಬೇರೆ ಬೇರೆ ಇದರಲ್ಲಿ ಇದ್ದಾರೆ, ಏನಂತ ಹೇಳ್ತಾರೆ ಅವರು, ನಮ್ಗೇನು ಕೆಲಸ ಇಲ್ಲ ಸರ್ ಇವಾಗ. ಏನ್ ನಾವು ಮೊದಲೆಲ್ಲಾನು ಕೂಡ ಆ ಯೋಜನೆ ಮಾಡೋದು ಈ ಯೋಜನೆ ಮಾಡೋದು ಅದಕ್ಕೆ ಹಣ ಇಡ್ಸ್ಕೊಡೋದು ಆ ಸ್ಕೀಮು ಈ ಸ್ಕೀಮು ಅಂತೇಳಿ ಬಹಳ ಕೆಲಸ ಮಾಡ್ತಿದ್ವಿ. ಆದ್ರೆ ಈಗ ಏನು ಕೆಲಸ ಇಲ್ಲ, ಏನ್ ಕೆಲಸ ಇಲ್ಲ, ಯಾಕೆ ಕೆಲಸ ಇಲ್ಲ, ಎಲ್ಲ ಹೊರಗಿಂದ ಬರುತ್ತೆ ಸರ್, ಎಲ್ಲ ಹೊರಗಿಂದ ಬರ್ತದೆ, ಹೊರಗಿಂದ ಬರ್ತದೆ. ಅದಕ್ಕೆ ನಾವು ಮಾಡ್ಬೇಕಾಗಿರೋ ಕೆಲಸ ಸೈನ್ ಹಾಕೋದಷ್ಟು. ನಮ್ಗೇನು ಕೆಲಸ ಇಲ್ಲ ಸರ್, ನಾವು ಸೆಕ್ರೆಟರಿ ಅಂತಿದ್ದೀವಿ, ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ನಾವೆಲ್ಲ ಕೆಲಸ ಇಲ್ಲ ಕುಂತಿದ್ದೀವಿ ಸರ್. ಅಂದ್ರೆ ಈ ಸರ್ಕಾರವನ್ನು ಯಾರು ನಡೆಸ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಸರಿಯಾದಂತ ತಿಳುವಳಿಕೆ ಬೇಕು. ಮತ್ತೆ ಈ ಕೋಮು ದ್ವೇಷ ಅದರ ಬಲದಿಂದಲೇ ಈ ಒಂದು ಧೈರ್ಯವನ್ನು ಅವರು ತೋರಿಸಿರೋದು. ಈಶ್ವರ ಅಲ್ಲ ತೇರೆ ನಾಮ್.